ಸ್ನೇಹಿತರೆ, ಮನೆಯಲ್ಲಿ ಗುಪ್ತವಾಗಿ ಈ ಒಂದು ಸ್ಥಾನದಲ್ಲಿ ಲವಂಗವನ್ನು ಮುಚ್ಚಿಡಿ, ನಂತರ ಚಮತ್ಕಾರವನ್ನು ನೋಡಿರಿ. ಸ್ನೇಹಿತರೆ, ಇಂದು ನಾವು ನಿಮಗೆ ಕೆಲವು ಚಮತ್ಕಾರಿಕ ಮತ್ತು ಪ್ರಭಾವಶಾಲಿ ಉಪಾಯಗಳನ್ನು ತಿಳಿಸ್ಕೊಡ್ತೀವಿ. ಇವು ಲವಂಗದ ಉಪಾಯ ಆಗಿವೆ. ಒಂದು ವೇಳೆ ನೀವೇನಾದರೂ ಲವಂಗದ ಈ ಉಪಾಯವನ್ನು ಮಾಡಿದ್ರೆ ಎಲ್ಲ ಕಠಿಣಗಳಿಂದ ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಇಲ್ಲಿ ಎಷ್ಟು ಧನ ಸಂಪತ್ತಿನ ಆಗಮನ ನಿಮ್ಮ ಮನೆಗೆ ಆಗುತ್ತದೆ ಅಂದರೆ ಅದರ ಬಗ್ಗೆ ನೀವು ಕಲ್ಪನೆ ಮಾಡಿಕೊಂಡಿರಲು ಸಹ ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಈ ಉಪಾಯಗಳು ನಿಮ್ಮ ಮನೆಗೆ ಧನ ಸಂಪತ್ತಿನ ಆಗಮನ ಹೆಚ್ಚಿಗೆ ಮಾಡುವುದಾಗಿದೆ. ಸ್ನೇಹಿತರೆ, ಇಲ್ಲಂತೂ ನಾವೆಲ್ಲರೂ ಹಣವನ್ನು ಗಳಿಸಲು ಇಷ್ಟಪಡ್ತೀವಿ. ಆದರೆ ಕೆಲವು ಜನರು ಹೇಗಿರ್ತಾರಂದರೆ ಇಲ್ಲಿ ಶ್ರಮ ಪಡದೆ ಕಷ್ಟಪಡದೆ ಅವರಿಗೆ ತುಂಬ ಹಣ ಸಿಗಲಿ ಅಂತ ಅವರು ಇಷ್ಟಪಡ್ತಾ ಇರ್ತಾರೆ. ಆದರೆ ಸ್ನೇಹಿತರೆ, ಇದು ಅಸಾಧ್ಯದ ಮಾತಾಗಿದೆ. ಯಾಕಂದರೆ ಇಲ್ಲಿ ನೀವು ಯಾವ ರೀತಿಯ ಕರ್ಮಗಳನ್ನು ಮಾಡ್ತೀರೋ ಅದೇ ರೀತಿಯ ಫಲಗಳು ಸಹ ನಿಮಗೆ ಸಿಗುತ್ತವೆ. ಆದರೆ ಹಲವಾರು ಬಾರಿ ಇಲ್ಲಿ ಈ ರೀತಿಯು ನೋಡಲು ಸಿಕ್ಕಿದೆ. ತುಂಬ ಜನ ತುಂಬ ಶ್ರಮ ಪಡ್ತಾರೆ, ಕಷ್ಟಪಡ್ತಾರೆ, ಅದಕ್ಕೆ ತಕ್ಕ ಹಾಗೆ ಅವರಿಗೆ ರಿಸಲ್ಟ್ ಸಿಗ್ತಾ ಇರೋದಿಲ್ಲ. ನಮ್ಮ ಈ ಉಪಾಯಗಳು ಅದೇ ಜನರಿಗೋಸ್ಕರ ಇವೆ. ಯಾರು ತುಂಬ ಕಠಿಣ ಶ್ರಮ ಪಡ್ತಾ ಇರ್ತಾರೋ ಇಲ್ಲಿ ಅದರ ಫಲ ಅವರಿಗೆ ಸಿಗ್ತಾ ಇರೋದಿಲ್ಲ. ಹಾಗಾದರೆ ಬನ್ನಿ ಸ್ನೇಹಿತರೆ, ಲವಂಗವನ್ನು ಮನೆಯಲ್ಲಿ ಯಾವ ರೀತಿಯ ಸ್ಥಾನದಲ್ಲಿ ಇಡೋದರಿಂದ ನಿಮ್ಮ ಮನೆಯಲ್ಲಿ ಧನ ಸಂಪತ್ತಿನ ಆದಾಯ ಹೆಚ್ಚಾಗುತ್ತದೆ ಅನ್ನೋ ವಿಷಯವನ್ನು ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಶಿವನ ಆಶೀರ್ವಾದ ಸಿಗಲಿ. ಸ್ನೇಹಿತರೆ, ಇಲ್ಲಿ ಈ ಉಪಾಯವನ್ನು ಮಾಡಲು ಕೇವಲ ನಿಮಗೆ ಬೇಕಾಗಿರೋದು ಲವಂಗವಷ್ಟೇ. ಹೌದು, ಒಂದು ಮಾತನ್ನು ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ. ಉಪಾಯವನ್ನು ಮಾಡುವಾಗ ಮನಸ್ಸಿನಲ್ಲಿ ಮೊದಲು ನಂಬಿಕೆ ಇರಬೇಕು. ಆಗ ಮಾತ್ರ ಈ ಉಪಾಯಗಳು ನಿಮಗೆ ಫಲವನ್ನು ಕೊಡುತ್ತವೆ. ಯಾಕಂದರೆ ಎಲ್ಲಿ ನಂಬಿಕೆ ಇರುತ್ತೋ ಕಲ್ಲಿನಲ್ಲೂ ಸಹ ದೇವರನ್ನು ನೀವು ಕಾಣಬಹುದು. ಒಂದು ವೇಳೆ ನಂಬಿಕೆ ಇಲ್ಲ ಅಂದರೆ ಸದಾ ದೇವರೇ ನಿಮ್ಮ ಮುಂದೆ ಇದ್ದರೂ ಅವರು ನಿಮಗೆ ಕಲ್ಲಿನ ಹಾಗೆ ಕಾಣ್ತಾರೆ. ಹಾಗಾಗಿ ಸ್ನೇಹಿತರೆ, ಪೂರ್ತಿಯಾದ ನಂಬಿಕೆಯಿಂದ ಈ ಉಪಾಯಗಳನ್ನು ನೀವು ಮಾಡಿರಿ. ಜೊತೆಗೆ ಈ ಒಂದು ಮಾತನ್ನು ನೀವು ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ. ಪದೇ ಪದೇ ನಾವು ನಿಮಗೆ ಹೇಳ್ತಾ ಇರ್ತೀವಿ, ಯಾವುದೇ ಉಪಾಯಗಳನ್ನು ಮಾಡಿದ್ರೂ ಇವುಗಳನ್ನು ಗುಪ್ತವಾಗಿ ಮಾಡಬೇಕು. ಯಾರಿಗೂ ಸಹ ಇದರ ಬಗ್ಗೆ ಗೊತ್ತಾಗುವಂತೆ ನೀವು ಮಾಡಬಾರದು. ಒಂದು ವೇಳೆ ನೀವು ನಿಮ್ಮ ಮನೆಯಲ್ಲಿದ್ದರೆ, ನಿಮ್ಮ ಜೊತೆ ನಿಮ್ಮ ಸಂಗಾತಿ ಹೆಂಡತಿ ಅಥವಾ ಗಂಡ ಇದ್ದರೆ ಅವರಿಗೂ ಸಹ ಇದರ ಬಗ್ಗೆ ನೀವು ಹೇಳಬಾರದು. ಎಲ್ಲಕ್ಕಿಂತ ಮೊದಲು ನೀವು ಒಂದು ಚೆನ್ನಾಗಿರುವಂಥ ಲವಂಗವನ್ನು ತೆಗೆದುಕೊಳ್ಳಿರಿ. ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ, ಅದರಲ್ಲಿ ಲವಂಗವನ್ನು ಹಾಕಿ ಕಟ್ಟಬೇಕು. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ತಾಯಿ ಲಕ್ಷ್ಮೀದೇವಿಯನ್ನು ನೆನೆಸುತ್ತಾ ಅವರ ಮಂತ್ರಗಳನ್ನು ಜಪ ಮಾಡುತ್ತಾ ಆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಲವಂಗವನ್ನು ಕಟ್ಟಿ ಇದನ್ನು ಮಹಾಲಕ್ಷ್ಮಿಯ ರೂಪ ಅಂತ ತಿಳಿದು ಹನ್ನಡುವಂಥ ಕಬೋರ್ಡ್ನಲ್ಲಿ ಇಟ್ಟು ಬಿಡಿ. ಇಲ್ಲಿ ಒಂದು ತುಪ್ಪದ ದೀಪವನ್ನು ಸಹ ಹಚ್ಚಿರಿ ಅಥವಾ ಊದಿನ ಕಡ್ಡಿಗಳನ್ನು ಸಹ ಹಚ್ಚಬಹುದು. ಆನಂತರ ಈ ಲವಂಗವನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಹನ್ನಡುವಂಥ ಕಬೋರ್ಡ್ನಲ್ಲಿ ಯಾವಾಗ ಇದನ್ನು ಇಡ್ತೀರೋ ಕೆಲವೇ ದಿನಗಳಲ್ಲಿ ಧನ ಸಂಪತ್ತಿಗೆ ಸಂಬಂಧಪಟ್ಟಂಥ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ದೂರ ಆಗೋದನ್ನು ನೀವು ನೋಡ್ತೀರಾ. ನಿಮ್ಮ ಬಳಿ ಹಣ ಬರಲು ಶುರು ಮಾಡುತ್ತದೆ. ಸ್ನೇಹಿತರೆ, ಈ ಉಪಾಯವನ್ನು ಒಳ್ಳೆಯ ಶ್ರದ್ಧೆ ಭಕ್ತಿಯಿಂದ ಮಾಡಿರಿ. ಒಂದು ವೇಳೆ ಈ ಲವಂಗವನ್ನು ನೀವು ಹಣ ಇಡುವಂಥ ಕಬೋರ್ಡ್ನಲ್ಲಿ ಏನಾದರೂ ಇಟ್ಟರೆ ಇಷ್ಟು ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ಅಂದರೆ ಅದರ ಬಗ್ಗೆ ನೀವು ಕಲ್ಪನೆ ಮಾಡಿಕೊಳ್ಳಲು ಸಹ ಸಾಧ್ಯವಿಲ್ಲ. ತಾಯಿ ಲಕ್ಷ್ಮೀದೇವಿಯ ಕೃಪೆ ಕೂಡ ಇಲ್ಲಿ ಸಿಗುತ್ತದೆ. ನಿಮ್ಮ ಮನೆಯಿಂದ ದರಿದ್ರತೆಯು ದೂರ ಆಗುತ್ತದೆ. ಸ್ನೇಹಿತರೆ, ಈ ಉಪಾಯವನ್ನು ನೀವು ಒಳ್ಳೆಯ ಶ್ರದ್ಧೆಯಿಂದ ಭಕ್ತಿಯಿಂದ ಮನಸ್ಸಿನಲ್ಲಿ ನಂಬಿಕೆ ಇಟ್ಕೊಂಡು ಮಾಡಬೇಕು. ನಂತರ ನಿಮ್ಮತ್ತ ಯಾವ ರೀತಿ ಧನ ಸಂಪತ್ತು ವೇಗವಾಗಿ ಆಕರ್ಷಣೆಯಾಗಿ ಬರಲು ಶುರುವಾಗುತ್ತದೆ ಅಂತ ನೀವೇ ನೋಡ್ತೀರ. ಒಂದು ವೇಳೆ ನೀವು ಸಹ ಹಣಕಾಸಿನ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೆ ಈ ಒಂದು ಲವಂಗದ ಉಪಾಯವನ್ನು ಖಂಡಿತವಾಗಿ ಮಾಡಿ ನೋಡಿರಿ. ಇದೇ ರೀತಿಯ ಹೊಸ ಮಾಹಿತಿಗಳನ್ನು ನಿಮಗೆ ಕಲಿಯಲು ನೋಡಲು ಇಷ್ಟ ಇದ್ದರೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.